ರಾಜ್ಯ ವಿಧಾನಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಈಗಾಗಲೇ ಮುಗಿದಿರ್ತಕ್ಕಂಥದ್ದು. ಈಗ ಇನ್ನೇನಿದ್ರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗ ನಮ್ಮೊಟ್ಟಿಗೆ ಮಾಜಿ ಸಚಿವರಾದಂತಹ ತನ್ವೀರ್ ಶೇಟ್ ಅವರಿದ್ದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ಚುನಾವಣೆ ಮುಗಿದಿದೆ, ನೀವು 6ನೇ ಬಾರಿ ಈ ಒಂದು ಕ್ಷೇತ್ರ ಸ್ಪರ್ಧೆ ಮಾಡಿದ್ದೀರಿ, ಈ ಚುನಾವಣೆ ಹೇಗಿತ್ತು ಮತ್ತು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ನೋಡಿ, ಎಲ್ಲದಕ್ಕಿಂತ ಮುಂಚೆ ಈ ಬಾರಿ ಮತದಾರರಿಗೆ ಸಾಕಷ್ಟು ಅರಿವು ಮೂಡಿಸುವಂಥ ಕಾರ್ಯ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಮಾಡಿದೆ. ಇದರ ಜೊತೆಗೆ 80 ವರ್ಷಕ್ಕೂ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ ಸಹಾಯ ಆಗುವಂತಹ ರೀತಿಯಲ್ಲಿ ಚುನಾವಣಾ ಏನು ಮತದಾನ ನಡೆಯುವಂತಹ ದಿನಕ್ಕಿಂತ ಮುಂಚಿತವಾಗಿಯೇ ಅವ್ರ ಹತ್ರ ಮತ ತಗೊಂಡಿದ್ದಾರೆ. ಹಾಗಾಗಿ ನಮ್ಮ ನಿರೀಕ್ಷೆ ಮತದಾನ ಹೆಚ್ಚಾಗುತ್ತೆ ಅನ್ನೋದು ಒಂದು ಕಡೆಗಿತ್ತು. ಚುನಾವಣಾ ರಾಜಕಾರಣ ದಿನೇ ದಿನೇ ಹಾಳಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಮತದಾರರಿಗೆ ಮುಕ್ತವಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸುವಂಥ ಅವಕಾಶಗಳು ಏನು ಹಿಂದೆ ಸಿಗ್ತಾ ಇತ್ತು, ಇದರಲ್ಲಿ ಸಾಕಷ್ಟು ಒತ್ತಡದಲ್ಲಿ ಮತದಾರರು ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮಗೆ ಮಳೆಯ ಒಂದು ಭಯ ಇತ್ತು, ಅದು ಕೂಡ ಇರಲಿಲ್ಲ. ಬೇಸಿಗೆಯ ತಾಪಮಾನ ಹೆಚ್ಚಾಗಿದ್ದರೂ ಕೂಡ ಇವತ್ತು ಸುಮಾರು 64% ಮತದಾನ ಆಗಿದೆ. ಹಾಗಾಗಿ ಈಗಾಗಲೇ ಬೆಳಗ್ಗಿಂದನೂ ಯಾವ ಮತಗಟ್ಟೆಯಲ್ಲಿ ಏನು ಮತಗಳು ನಡೀತು, ಹಿಂದೆ ಏನು ನಡೆದಿತ್ತು, ಈಗೇನಿದೆ, ಆ ವಿಶ್ಲೇಷಣೆ ಮಾಡುವಂಥ ಕಾರ್ಯ ಕೂಡ ಪ್ರಾರಂಭ ಆಗಿದೆ. ಒಟ್ಟಾರೆ ಮತದಾರರು ತಮ್ಮ ಆಯ್ಕೆಯನ್ನು ಈಗಾಗಲೇ ಮಾಡಿದ್ದಾರೆ. ಎಲ್ಲವೂ ಮತಗಟ್ಟೆಯಲ್ಲಿ ಇವತ್ತೇನು ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಇದೆ. 13ನೇ ತಾರೀಕು ಮತ ಎಣಿಕೆ ಮಾಡುವಂಥದಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯೂ ಕೂಡ ಬೆಳಗಿಂದ ನಾವೆಲ್ಲ ಕುಂತು ಚರ್ಚೆ ಮಾಡಿದ್ದೇವೆ. ನಮ್ಮ ಏನೇ ಪ್ರಯತ್ನ ಇದ್ರೂ ಸೋಲು ಗೆಲುವು ಆ ಭಗವಂತನ ಮೇಲೆ ಬಿಟ್ಟಿದ್ದೇವೆ. ಹಾಗಾಗಿಯೂ ನಮ್ಮ ಪ್ರಚಾರ ಕಾರ್ಯದಲ್ಲಿ ಜನರ ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಮತ್ತು ಅನೇಕ ಭಾಗಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಾವೇನು ನೋಡಿದ್ದೀವೋ ಅದು ಒಂದು ಕಡೆ ಪಟ್ಟಿ ಮಾಡಿದ್ದೇವೆ. ಸ್ಪಂದನೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಫಲಿತಾಂಶ ಏನೇ ಬರಲಿ, ಜನರ ಸೇವೆ ಮಾಡುವಂಥದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದು ಇವಾಗಿಂದನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಚುನಾವಣೆ ಅಂತ್ಯದಲ್ಲಿ ಬಂದಾಗ ನಿಮ್ಮ ವಿಚಾರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಬೇರೆ ಬೇರೆ ಪಾರ್ಟಿಯವರು ಹಾಕ್ತಾರೆ. ಆದರೂ ಕೂಡ 5 ಬಾರಿನೂ ಕೂಡ ನೀವೇನು ನಿರೀಕ್ಷೆ ಇಟ್ಕೊಂಡಿರಿ ಅಷ್ಟೇ ಜನ ಸ್ಪಂದಿಸಿದ್ದಾರೆ, ಅದೇ ರೀತಿಯಾದಂಥ ಬೆಂಬಲ ಈ ಬಾರಿನೂ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ನಿಮಗೆ? ಖಂಡಿತವಾಗಿ ಜನರಲ್ಲಿ ವಿಶ್ವಾಸದ ಕೊರತೆ ಯಾವತ್ತೂ ತರುವಂತಹ ಯಾವುದೇ ಪ್ರಕ್ರಿಯೆಗೆ ನಾನಂತೂ ಕೈ ಹಾಕಿಲ್ಲ. ವೈಯಕ್ತಿಕವಾದಂಥ ವಿಚಾರಗಳು ಅನೇಕ ಪಕ್ಷದ ವೇದಿಕೆಗಳಿಂದ ಬಂದಿರುವಂಥದ್ದು ಇದೆಲ್ಲ ಇದ್ದರೂ ಕೂಡ ಜನರ ವಿಶ್ವಾಸ ಅದರಲ್ಲಿ ಯಾವುದೇ ಕೊರತೆ ಇಲ್ಲ. ಹಿಂದಿನಕ್ಕಿಂತನೂ ಈ ಬಾರಿ ನನಗೆ ಪ್ರೀತಿ ಹೆಚ್ಚಾಗಿ ಮಾಡಿದ್ದಾರೆ. ಮತ್ತು ಈಗಾಗಲೇ ಏನು ಎಕ್ಸಿಟ್ ಪೋಲ್ಸ್ಗಳು ಬಂದಿದೆ, ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಇದೆ, ನೀವು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದೀರಿ, ಈ ಬಾರಿ ವಿಶ್ವಾಸ ಇದೆ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ? ನೋಡಿ, 100ಕ್ಕೆ 100 ಇರುವಂತಹ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರುವಂಥದ್ದು ಮತ್ತು ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ಮತ್ತು ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗ ಆಯ್ಕೆ ಇದು ಚುನಾವಣೆಯ ಫಲಿತಾಂಶಗಳು ಹೊರಬಂದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದು ನೋಡಬೇಕು. ಅದರ ಜೊತೆಗೆ ಎಕ್ಸಿಟ್ ಪೋಲ್ನಲ್ಲಿ ಕೆಲವೊಂದು ಏಜೆನ್ಸಿಗಳು ಕೊಟ್ಟಿರುವಂಥದ್ದು ಸಮ್ಮಿಶ್ರ ಸರ್ಕಾರ ಬರುವಂಥ ನಿರೀಕ್ಷೆ ಇದೆ ಅಂತಲೂ ಹೇಳ್ತಾರೆ. ಈ ಎಲ್ಲದರಲ್ಲೂ ಒಟ್ಟಾಗಿ BJPಗೆ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ಆ ವಿಶ್ವಾಸ ಕರ್ನಾಟಕದಲ್ಲಿ BJPಯ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಅನ್ನೋದು ಸ್ಪಷ್ಟವಾಗಿದೆ. ಸೊ ಹಾಗಾಗಿ ನನಗೆ ನಮ್ಮ ಉದ್ದೇಶವೂ ಅದೇ ಆಗಿತ್ತು, ಒಂದು ಜನರ ಭಾವನೆಗಳನ್ನ ಕೇಳಿಸುವಂತಹ ಸರ್ಕಾರ ಅದು ನಮಗೆ ಬೇಡ, ಅದನ್ನು ತೆಗೆದಾಕಬೇಕು ಅಂತ ಮಾಡಿದ್ದೇವೆ. ಜನರ ವಿಶ್ವಾಸ ಕಳ್ಕೊಳ್ಳೋಂಥ ಇದು ಪಡ್ಕೊಳ್ಳೋಂಥದ್ರಲ್ಲಿ ನಮ್ಮ ಪ್ರಯತ್ನ ಏನಿತ್ತು, ತಕ್ಕಂತೆ ನಿರೀಕ್ಷೆ ತಕ್ಕಂತೆ ನಮಗೆ ಫಲಿತಾಂಶ ಬರದೇ ಇದ್ದರೂ ಕೂಡ
ವಿಶ್ವಾಸ ಇದೆ, ಒಂದು ಉತ್ತಮವಾದಂಥ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ. ಇದಿಷ್ಟು ಏನೋ ತನ್ವೀರ್ ಸೇಠ್ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಜನರ ವಿಶ್ವಾಸ ಪ್ರತಿ ಬಾರಿಯೂ ಕೂಡ ಜಾಸ್ತಿ ಆಗ್ತಾ ಇದೆ ಹೊರತು ವಿಶ್ವಾಸ ಕಳೆದುಕೊಳ್ಳುವಂತಹ ಕೆಲಸವನ್ನು ನಾನು ಮಾಡಿಲ್ಲ. ಹೀಗಾಗಿ ಈ ಬಾರಿನೂ ಕೂಡ ವಿಶ್ವಾಸ ಇದೆ, ಜನ ಕಳೆದ ಬಾರಿಗಿಂತ ಹೆಚ್ಚು ಮತಗಳನ್ನು ನೀಡ್ತಾರೆ ಅಂತಕ್ಕಂಥದ್ದು ತನ್ವೀರ್ ಸೇಠ್ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.